Hi guys, welcome to KMGAMING17. ಇವತ್ತು ಹೊಸ ವಿಡಿಯೋ ಬಿಡ್ತೀನದು ಜಿ ಟಿ ಎಫ್ ಐ ಕನ್ನಡದಲ್ಲಿ. ಗೈಸ್, ಇವತ್ತು ನಮ್ಮ ಜಿಮ್ಮಿ ಮಾನ್ ಚಿಲಾಡ್ ಮೌಂಟೇನ ಹತ್ತಬೇಕಂತ ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನು ಕಾರ್ನು ತಂದಿದ್ದಾನೆ, ಮತ್ತು ಜಿಮ್ಮಿ ಜೊತೆ ಅವ್ರ ಅಕ್ಕನೂ ಬಂದಿದ್ದಾಳೆ, ಟ್ರೇಜಿ. ನಿಮಗೆಲ್ಲ ಗೊತ್ತೇ ಇದೆ ಟ್ರೇಜಿ ಯಾರಂತ. ಬನ್ನಿ ಈಗ ಮಾನ್ ಚಿಲಾಡ್ ಬೆಟ್ಟನ ಕ್ಲೈಮ್ ಮಾಡೋಣ. ನಮ್ಮ ಜಿಮ್ಮಿ ಏನು ಅಂದ್ಕೊಂಡ ಅಂದರೆ, ಯಾವ್ದಾದ್ರು ಆಫ್ ರೋಡಿಂಗ್ ಗಾಡಿನ ಆ ಥರನ ಅಂತ ಅಂದ್ಕೊಂಡಿದ್ದ, ಕಾರ್ ಅಥವಾ ಜೀಪ್ನ. ಆದರೆ ನಮ್ಮ ಆದರೂ ಒಂದು ಸತಿ ನಮ್ಮ ಕಾರ್ನ ಚೆಕ್ ಮಾಡೋಣ, ಆ ಮೌಂಟ್ ಚಿಲಾಡ್ ಬೆಟ್ಟ ಹತ್ತತ್ತೋ ಇಲ್ವೋ ಅಂತ. ಬನ್ನಿ ಈಗ ಹೋಗೋಣ ಅಂತೆ. ಗೈಸ್, ಇಲ್ಲಿ ಒಂದು ಯಾವುದೋ ರೆಸಾರ್ಟ್ ಇದ್ದಂಗೆ ಇದೆ, ಹೆಂಗಿದೆ ನೋಡಿ ಗೈಸ್. ಇಲ್ಲಿ ಸಕ್ಕದಾಗ ಕಾಣ್ತಿದೆ, ಒಂದು ಸತಿ ಯಾವಾಗಾದ್ರೂ ಇಲ್ಲಿ ಬರಬೇಕು. ಮತ್ತು ಗೈಸ್, ಇಡೀ ಪೆಲೋಟೋ ಬೇ ಸಿಟಿಯೆಲ್ಲ ಸ್ನೋ ಆಗಿದೆ ಗೈಸ್, ಸಖತ್ ಸ್ನೋ ಆಗಿದೆ. ಹೆಂಗೆ ಕಾಣ್ತಿದೆ ಅಂದರೆ ಸಕ್ಕದಾಗ ಕಾಣ್ತಿದೆ. ಒಂದು ಸತಿ ಈ ಕಡೆ ಬರಬೇಕು ಪೆಲೆಟೋ ಬೇ ಕಡೆ ಇನ್ನೊಂದು ಸತಿ. ಈಗ ಬನ್ನಿ ಮೌಂಟ್ ಚಿಲಾಡ್ನ ಕ್ಲೈಮ್ ಮಾಡೋಣ. ಅಂತೂ ಇಂತೂ ಮೇನ್ ರೋಡ್ ಹತ್ರ ಬಂದ್ವಿ. ಇಲ್ಲಿ ವುಡ್ಡು ಶಾಪ್ ಇದೆಯಲ್ಲ, ಈ ಕಡೆ ಎಲ್ಲ ತೊಗೋಬೇಕು ಕಟ್ನ. ಲೆಫ್ಟ್ ಸೈಡ್ ಏನೋ ಕಟ್ ತೊಗೊಂಡು ಹೋಗಬೇಕು ಮೌಂಟ್ ಚಿಲಾಡ್ ಕ್ಲೈಮ್ ಮಾಡಬೇಕಂದ್ರೆ. ಇಲ್ಲೇ ಇದೆ ನೋಡಿ, ಮೌಂಟ್ ಚಿಲಾಡ್ ಟೂರಿಸ್ಟ್ ಟ್ರೈಲ್ ಅಂತ. ಫುಲ್ಲು ಸ್ನೋ ಗೈಸ್, ಸಕ್ಕದಾಗ ಕಾಣ್ತಿದೆ ಗೊತ್ತಾ. ಇಲ್ಲೂ ಒಂದು ಬೋಲ್ಡ್ ಇದೆ ಅಂದರೆ ಆ ಕಡೆ ಹೋಗಬಾರ್ದು ಈ ಕಡೆ ಹೋಗಬೇಕಂತ. ಬನ್ನಿ ಹೋಗೋಣ. ಇವತ್ತು ನಮ್ಮ ಜಿಮ್ಮಿ ಮತ್ತು ಜಿಮ್ಮಿ ಅವ್ರ ಅಕ್ಕ ಫುಲ್ಲು ಕ್ಲೈಮ್ ಮಾಡಿಕೊಂಡು ಮಜಾ ಮಾಡೋಣ ಅಂತ ಬಂದಿದ್ದಾರೆ. ಯಾವ ಥರ ಹೆಂಗಿರತ್ತಂತ ನೋಡೋಣ ಗೈಸ್. ಇದು ಯಾವುದು ಫ್ಯಾಕ್ಟ್ರಿ ಅಂದರೆ, ಅಲ್ಲಿ ವುಡ್ಡೆಲ್ಲ ನೋಡಿದ್ರಲ್ಲ ಇಲ್ಲಿಗೆ ಸಪ್ಲೈ ಆಗಿಬಿಟ್ಟು ಅದೇನು ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಬನ್ನಿ ಹೋಗೋಣ ಅಂತೆ. ಈ ಕಡೆ ಕಟ್ ತೊಗೋಬೇಕು ಗೈಸ್. ಸಾರಿ ಗೈಸ್, ಇಷ್ಟು ದಿನ ವಿಡಿಯೋ ಬಿಡೋಕೆ ಆಗ್ತಿರಲಿಲ್ಲ, ಸಾರಿ ಫಾರ್ ದಟ್. ಯಾಕಂದರೆ ನನಗೆ ಟೆಸ್ಟ್ ಇತ್ತು ಈ ಸತಿ ಬೇರೆ, ಎಸ್ ಎಲ್ ಸಿ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ಎಸ್ ಎಲ್ ಸಿ ಅಂದರೆ ಎಷ್ಟು ಕಷ್ಟ ಅಂತ. ಬನ್ನಿ ಹೋಗೋಣ ಅಂತೆ. ಸ್ವಲ್ಪ ಡಿಲೇ ಆಗ್ತಾನೆ ಇರುತ್ತೆ ಗೈಸ್ ವಿಡಿಯೋ, ಯಾಕಂದರೆ ಟೆಂತ್ ಅಲ್ವಾ ಈ ಸತಿ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವಿಡಿಯೋಸು ಡಿಲೇ ಆಗುವುದು, ಹೇಳೋಕ್ಕಾಗಲ್ಲ. ನಿಮಗೋಸ್ಕರ ಬಿಡ್ತಾ ಇರ್ತೀನಿ ಬಿಡಿ ಗಾಯ್ಸ್, ನೀವು ಚಿಂತೆ ಮಾಡಬೇಡಿ. ಈಗ ಗಾಯ್ಸ್, ಅಲ್ಲಿ ಒಂದು ಟನಲ್ ಇದೆಯಲ್ಲ, ಎಸ್ ಹೆಂಗೆ ಕಾಣ್ತಿದೆ ನೋಡಿ ಗಾಯ್ಸ್. ಅಲ್ಲಿ ಯಾವುದೋ ಲೈಟ್ ಹತ್ತಂಗಿದೆ, ಏನಂತ ಗೊತ್ತಿಲ್ಲ ನನಗೆ. ಓ, ಅಲ್ಲಿ ಒಂದು ರೋಡ್ ಹೋಗ್ತಿತ್ತಲ್ಲ ಗಾಯ್ಸ್, ಅದೇ ಟನಲ್ ರೋಡು. ಈಗ ಬನ್ನಿ ಮೇಲೆ ಹೋಗಬೇಕು. ಗಾಡಿ ಹತ್ತಿದ್ರೆ ಸಾಕಪ್ಪ, ಯಾಕೋ ಇಲ್ಲೇ ಜಾರ್ಕ್ ಹೊಡಿತಿದೆ. ಇನ್ನು ಮುಂದೆ ಹತ್ತಿದ್ರೆ ಸಮಾಧಾನ ಒಂಥರ. ಬನ್ನಿ ಹತ್ತು ಸ್ಟೋನಪ್ಪ. ಜಿಮ್ಮಿ ನಿಜವಾಗ್ಲೂ ಕ್ರೇಜಿ ನಮ್ಮ ಜಿಮ್ಮಿ. ಎಲ್ಲ ಮಾಡಿಫೈ ಮಾಡಿಸಿದ್ದಾನೆ ಗೈಸ್ ಕಾರ್ಗೆ ನೋಡಿ. ಲೈಟ್ ಎಲ್ಲ ಬೇರೆ ಇತ್ತು, ಈಗ ಮತ್ತೆ ಬೇರೆ ಹಾಕ್ಸಿದ್ದಾನೆ. ಬಲ್ಬ್ ಎಲ್ಲ ಚೇಂಜ್ ಮಾಡಿಸಿದ್ದಾನೆ. ಅವನಿಗೆ ಒಂದೊಂದು ಥರ ವೆರೈಟಿ ವೆರೈಟಿ ಮಾಡ್ಸೋಕ್ಕೆ ಇಷ್ಟ. ಮತ್ತು ಒಂದು ಸತಿ ಮಿನಿ ಕೂಪರ್ನ ತರಬೇಕಂತ ಅಂದ್ಕೊಂಡಿದ್ದಾನೆ. ಯಾವ್ದು ಹೇಳಿ, ಮಿನಿ ಕೂಪರು ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಟ್ರೇಜಿಗೆ ಅವ್ರ ಅಪ್ಪ ಗಿಫ್ಟ್ ಮಾಡಿದ್ದು. ಗೈಸ್ ಅಲ್ಲಿ ಲಯನ್ ಹೋಗ್ತಿದೆ ನೋಡಿ ಗೈಸ್, ಅಲ್ಲಿ ಲಯನ್ನು ಗೈಸ್. ಇಲ್ಲಿ ಹತ್ತೋದೇ ಸಖತ್ ಕಷ್ಟ, ಇಲ್ಲಿ ಹೆಂಗಾರು ಮಾಡಿ ನೀಟಾಗಿ ಹತ್ತಿಸ್ಬಿಡಬೇಕು. ಓ, ಗಾಡಿನ ಹೆಂಗೆ ಎಗರಿಸಿದ್ರೆ ನೋಡಿ, ಅಲ್ಲಿ ಏನಾದ್ರು ನಾವು ಆ ಕಡೆ ಹೋಗ್ಬಿಟ್ಟಿದ್ದರೆ ಫುಲ್ ಮುಗೀತಿತ್ತು, ಕೆಳಗಡೆ ಪಾತಾಳಕ್ಕೆ ಬೀಳ್ತಿದ್ದ. ಬನ್ನಿ ಹೋಗೋಣ ಮೇಲೆ, ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡಿಕೊಂಡು ಬೇಗ ಮೇಲೆ ಹೋಗೋಣ ಅಂತೆ. ಮಂಚಿಲಾಳ್ ಬೆಟ್ಟ ಹತ್ತಬೇಕು. ಅದು ರಾತ್ರಿ ಒಂದು ಗಂಟೆಗೆ ಬಂದುಬಿಟ್ಟಿದ್ದಾನೆ ನಮ್ಮ ಜಿಮ್ಮಿ, ಯಾಕಂದರೆ ಟ್ರಕ್ಕಿಂಗ್ ಮಾಡಬೇಕಂತ ಬಂದಿದ್ದಾನೆ. ಅದು ನೆಡ್ಕೊಂಡು ಟ್ರಕ್ಕಿಂಗ್ ಅಲ್ಲ, ಕಾರಲ್ಲಿ ಟ್ರಕ್ಕಿಂಗ್ ಮಾಡೋಕ್ಕೆ ಬಂದಿರೋದು. ಇಷ್ಟೊಂದೆಲ್ಲ ಹತ್ತಕ್ಕೆ ಆಗ್ತಾನೇ ಇರಲಿಲ್ಲ ಗೈಸ್ ನಮ್ಮ ಜಿಮ್ಮಿ ಕೈಯಲ್ಲಿ, ಯಾಕಂದರೆ ಅವನು ಮೊದಲೇ ತುಂಬ ಲೇಜಿ. ಫಸ್ಟ್ ಆಫ್ ಆಲು ಅವನು ಕಾರ್ ಅಂತ ಬಂದಿರೋದು, ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ. ಯಾಕಂದರೆ ತುಂಬ ಕಾರ್ ಅಂದರೆ ತುಂಬ ಇಷ್ಟ ಅವನಿಗೆ, ಅದಕ್ಕೋಸ್ಕರ ಬಂದಿರೋದು. ಅವನೇನಾದ್ರು ನೆಡ್ಕೊಂಡು ಏನಾದ್ರು ಕ್ಲೈಮ್ ಮಾಡು ಬೆಟ್ಟ ಹತ್ತು ಅಂತ ಏನಾದ್ರು ಅಂದಿದ್ದರೆ ಬರ್ತಾನೇ ಇರಲಿಲ್ಲ. ಫಸ್ಟ್ ಆಫ್ ಆಲು ಅವ್ರ ಅಕ್ಕನೇ ಕರೆದಿರೋದು, ಬಾ ಟ್ರಕ್ಕಿಂಗ್ ಮಾಡೋಕ್ಕೆ ಹೋಗೋಣ ಕಾರಲ್ಲಿ ಅಂತ. ಅವನೇನಾದ್ರು ನೆಡ್ಕೊಂಡು ಹೋಗೋಣ ಬಾರು ಅಂತ ಏನಾದ್ರು ಅವ್ರ ಅಕ್ಕ ಇವನಿಗೆ ಏನಾದ್ರು ಹೇಳಿದಿದ್ರೆ ಅವ್ನು ಫಸ್ಟ್ ಆಫ್ ಆಲ್ ಬರ್ತಾನೆ ಇರಲಿಲ್ಲ. ಹೇಳ್ತೀನಿ ಪಕ್ಕ ಫಿಕ್ಸ್ ಆಗಿ ಹೇಳ್ತೀನಿ, ಬರ್ತಾನೆ ಇರಲಿಲ್ಲ. ಯಾಕಂದರೆ ತುಂಬ ಲೇಜಿ ನೋಡಿ, ಪಕ್ಕದಲ್ಲೇ ಪಾತಾಳ, ಒಂಚೂರು ಕಾರು ಟೈರ್ ಸ್ಲಿಪ್ಪಾದರೂ ಮುಗೀತು ಕತೆ ನಮ್ಮ ಜಿಮ್ಮಿದು. ಆದರೆ ಇಂಥ ದಾರಿಗಳು ಕೊಟ್ಟರೆ ನಮ್ಮ ಜಿಮ್ಮಿ ಸಖತ್ತಾಗಿ ಓಡಿಸ್ತಾನೆ ಕಾರ್ನ, ಯಾಕಂದರೆ ತುಂಬ ಇಷ್ಟಪಡ್ತಾನೆ ಕಾರ್ನ, ಅದಕ್ಕೋಸ್ಕರ. ಬನ್ನಿ ಹೋಗೋಣ ಇನ್ನು ಸ್ವಲ್ಪ ದೂರ.
ನಾವು ಇದನ್ನ ರೀಚ್ ಆಗಬೇಕಂದ್ರೆ ಮೊಂಚಿಲಾಡ ಎಂಡ್ನ ರೀಚ್ ಆಗಬೇಕಂದ್ರೆ ಬನ್ನಿ, ಅಲ್ಲಿ ಹೋದ್ಮೇಲೆ ನಮ್ಮ ಜಿಮ್ಮಿ ಇನ್ನು ಏನೇನೋ ಅಡ್ವೆಂಚರ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದಾನೆ. ನೋಡಿ ಸ್ನೋಫಾಲ್ ಹೆಂಗಾಗ್ತಿದೆ. ನಾವು ಮೇಲೆ ಬರ್ತಾ ಬರ್ತಾ ಸ್ನೋಫಾಲ್ ಯಾಕೋ ಕಮ್ಮಿ ಆಗ್ತಿದೆ, ಕೆಳಗಡೆ ಎಷ್ಟು ಚೆನ್ನಾಗಿತ್ತು ಇಲ್ಲಿ ಯಾಕೋ ಕಮ್ಮಿ ಆಗ್ತಿದೆ, ಏನಕ್ಕಂತ ಗೊತ್ತಿಲ್ಲ. ಏನಾದ್ರು ಹೈ ಲ್ಯಾಟಿಟ್ಯೂಡಿಗೆ ಬಂದಿರೋದಕ್ಕೋ ಏನಕ್ಕೋ ಅಂತ ಗೊತ್ತಿಲ್ಲ. ತುಂಬ ಹೈ, ತುಂಬ ಮೇಲೆ ಬಂದುಬಿಟ್ಟಿದ್ದಾನೆ ನಮ್ಮ ಜಿಮ್ಮಿ ಓಡಿಸ್ಕೊಂಡು. ಬನ್ನಿ ಹೋಗೋಣ. ಇನ್ನು ಎಷ್ಟು ದೂರ ಇದೆಯಪ್ಪ ಗೈಸ್? ಬಂದೇ ಬಿಟ್ವಿ ಅಂತೂ ಇಂತೂ. ಇನ್ನೇನು ಸ್ವಲ್ಪ ಮುಂದೆ ಹೋದರೆ ಏ ಯಾವುದೋ ಮರ ಓಡೋಗ್ತಿದೆ ನೋಡಿ ಗೈಸ್, ಅಲ್ಲಿ ನಿಮಗೆ ಕಾಣ್ತಿಲ್ಲ ಅನಿಸುತ್ತೆ, ಲೈಟ್ ಆಫ್ ಮಾಡಿದ್ರೆ ಕಾಣ್ಬೋದು, ನಮಗೆ ಶ್ಯಾಡೋ ಕಾಣ್ತಿದೆ ಅದರದು ಓಡ್ತಿರೋದು ನೋಡಿ. ಸ್ನೋಫಾಲ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಗೈಸ್. ಗಾಡಿನ ಇಲ್ಲೇ ಎಲ್ಲರೂ ನಿಲ್ಸೋಣ ಅಂತೂ ಇಂತೂ ಬಂದ್ವಿ. ಇಲ್ಲಿ ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ಏನೇನಿದೆ ಅಂತ ಎಲ್ಲ ನೋಡ್ಕೊಂಬರೋಣ. ಬನ್ನಿ ಪಾರಮ್ಮ ಟ್ರೇಸಿ ನೋಡಿ ಹೆಂಗಿದೆ ಗೈಸ್, ಹೆಂಗೆ ಕಾಣ್ತಿದೆ, ಫುಲ್ಲು ಸ್ನೋ ಆಗಿಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಸಖತ್ ಚಿಂದಿಯಾಗಿ ಕಾಣ್ತಿದೆ. ಹಿಂಗೆ ಮುಂದೆ ಹೋಗ್ಬೇಡ, ಟೈಮ್ ನೋಡಿ ಗೈಸ್, 3:35 ಟೈಮೀಗ. ಓ ಗೈಸ್ ವಾವ್ ಫ್ಯಾಂಟಾಸ್ಟಿಕ್, ಏನು ಸಖತ್ತಾಗಿ ಕಾಣ್ತಿದೆ ನೋಡಿ ಗೈಸ್, ಯಾವುದೋ ಇದರಿಂದ ನೋಡ್ದಂಗೆ ಕಾಣ್ತಿದೆ ನೋಡಿ. ಅಲ್ಲೆಲ್ಲ ಹೆಂಗೆ ಕಾಣ್ತಿದೆ ಲೈಟು, ಊರಿನ ಲೈಟು, ಅದು ನಮ್ಮ ಟ್ರಾವರ್ ಊರು ಗೈಸ್ ಅದು ಅವೆಲ್ಲ. ಮತ್ತು ಆ ಕಡೆ ಎಲ್ಲ ಲಾಸ್ ಎಂಟೋಸು ಎಲ್ಲ ಕಾಣ್ತಿದೆ, ಫುಲ್ಲು ಇಡೀ ಲಾಸ್ ಎಂಟೋಸೇ ಫುಲ್ಲು ಸ್ನೋ ಆಗಿಬಿಟ್ಟಿದೆ ಗೈಸ್. ಹೆಂಗೆ ಕಾಣ್ತಿದೆ ಅಂದರೆ ಕ್ರೇಜಿಯಾಗಿ ಕಾಣ್ತಿದೆ, ಮಸ್ತಾಗಿ ಕಾಣ್ತಿದೆ ನೋಡಿ. ಏನು ಲುಕ್ ಕೊಡ್ತಿದ್ದಾನೆ ನಮ್ಮ ಜಿಮ್ಮಿ. ಇನ್ನೂ ಎಷ್ಟೊತ್ತು ನಿಂತ್ಕೊಂಡು ನೋಡ್ತಾನಪ್ಪ ಇಲ್ಲಿ. ಇಲ್ಲೆಲ್ಲ ನೋಡಿ ಗೈಸ್, ಸಿಮ್ಮುದ್ದು ಕಾಲೇಜ ಇವೆಲ್ಲ, ನೀವು ಆವಲೇ ನೋಡಿದ್ರಲ್ಲ ಸಿಮ್ಮನ. ಬನ್ನಿ ಹಂಗೆ ಹೋಗೋಣ ನೋಡಿಕೊಂಡು ಹೆಂಗೆಂಗಿದೆ ಏನೇನಿದೆ ಅಂತ. ನಮ್ಮ ಜಿಮ್ಮಿ ಇನ್ನ ಏನೋ ಅಡ್ವೆಂಚರ್ ಮಾಡಬೇಕಂತ ಅಂದ್ಕೊಂಡಿದ್ದಾನೆ, ಏನಾಗತ್ತೆ ಅಂತ ನೋಡೋಣ ಬನ್ನಿ. ಓ ಗಾಯ್ಸ್ ನಿಜವಾಗಲೂ ಸಖತ್ತಾಗಿ ಕಾಣ್ತಿದೆ, ಟ್ರೇಸಿಗಂತೂ ಸಖತ್ ಖುಷಿಯಾಗಿದೆ, ಅದಕ್ಕೋಸ್ಕರ ಸ್ಟಿಲ್ಲಾಗಿ ನಿಂತು ಬಿಟ್ಟಿದ್ದಾಳೆ ಖುಷಿಯಾದಮೇಲೆ. ಮೊದಲೇ ಜಾರ್ತಿದೆ ಗಾಯ್ಸ್, ಭಯಂಕರ ಜಾರ್ತಿದೆ ಇಲ್ಲಿ, ಮೊದಲೇ ನಿಮಗೆ ಗೊತ್ತು ಸ್ನೋ ಎಷ್ಟು ಜಾರತ್ತಂತ. ನಮ್ಮ ಕಾರ್ ಕ್ರೇಜಿಯಾಗಿ ಕಾಣ್ತಿದೆ, ಫುಲ್ಲು ಸ್ನೋ ಆಗಿಬಿಟ್ಟಿದೆ ಸೈಡ್ ಸೈಡಲ್ಲೆಲ್ಲ ಟೈರ್ ಹತ್ರ ಎಲ್ಲ. ಗಾಯ್ಸ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರೆಯೋಕೆ ಹೋಗಬೇಡಿ. ಬನ್ನಿ ಸ್ವಲ್ಪ ಮೇಲೆ ಹೋಗೋಣ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ ವೀಡಿಯೋಸ್ ಏನಕ್ಕೆ ಡಿಲೇ ಆಗ್ತಿತ್ತಂತ, ನಮಗೆ ಟೆಸ್ಟ್ ಇತ್ತು ಗೈಸ್ ಟೆಸ್ಟು. ಮತ್ತು ಈಗ ನಿಮಗೆಲ್ಲ ಗೊತ್ತೇ ಇದೆ ಯು ಟಿ ಎಲ್ಲನೂ ಕೊಡ್ತಾ ಇರ್ತಾರೆ, ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಿತ್ತು. ಆಮೇಲೆ ನನಗೆ ಹುಷಾರು ಬೇರೆ ಇರಲಿಲ್ಲ ಅದರಲ್ಲಿ, ಅದಕ್ಕೋಸ್ಕರ ವೀಡಿಯೋ ಡಿಲೇ ಆಗ್ತಿತ್ತು. ಇನ್ಮೇಲೆ ಪ್ರಯತ್ನ ಮಾಡ್ತೀನಿ ಗೈಸ್ ನಿಮಗೋಸ್ಕರ ಬೇಗ ಬೇಗ ಹಾಕೋಕ್ಕೆ. ಬನ್ನಿ ಸ್ವಲ್ಪ ಹೋಗಿ ಮೇಲುಗಡೆ ನಿಲ್ಲಿಸ್ಬಿಟ್ಟು ಇನ್ನೂ ಏನೇನಿದೆ ಅಂತ ನೋಡೋಣ ಮೇಲುಗಡೆ. ನಮ್ಮ ಜಿಮ್ಮಿ ಬಂದಿದ್ದಾನಂದರೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು, ಏನೇನಿದೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ಸಮಾಧಾನವೇ ಇಲ್ಲ ಅವನಿಗೆ. ಮತ್ತು ಎರಡು ಟವರ್ ಇತ್ತು ಗೈಸ್, ಏನೋ ಲೈಟಾಗಿ ಪಿಂಕ್ ಆಗ್ತಾ ಇರೋ ಥರ ಕಾಣ್ತಾ ಇದೆ ನೋಡಿ, ಪಿಂಕ್ ಆಗ್ತಿದೆ ಗೈಸ್. ಓ ಗೈಸ್ ಬೆಳಗ್ಗೆ ಆಗ್ತಿದೆ ಅದಕ್ಕೋಸ್ಕರ ಪಿಂಕ್ ಆಗ್ತಿದೆ ಎಲ್ಲ ಕಡೆನೂ. ವಾವ್ ಗೈಸ್ ಏನು ಫ್ಯಾಂಟಾಸ್ಟಿಕ್ ಕಾಣ್ತಿದೆ, ಅದಕ್ಕೋಸ್ಕರನೇ ಅನಿಸುತ್ತೆ ಕ್ರೇಜಿ. ಹೋಗೋಣ ಬಾ ಅಲ್ಲಿ ಮೊಂಚಿಲಾಡ್ ನಿಂಗೆ ಏನೋ ತೋರಿಸ್ಬೇಕಂತ ಅದಕ್ಕೆ ಅನಿಸುತ್ತೆ ಕರೆದಿದ್ದು. ಓ ಬಾ ನಿಜವಾಗ್ಲೂ ಸಖತ್ತಾಗಿದೆ ಗೈಸ್, ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ಸಖತ್ತಾಗಿ ಕಾಣ್ತಿದೆ. ಹೆಂಗಿದೆ ನೋಡಿ ಗೈಸ್, ಫುಲ್ಲು ಪಿಂಕ್ ಕಲರು, ಪಿಂಕು ಮತ್ತು ರೆಡ್ಡಿಶು ಎರಡು ಮಿಕ್ಸ್ ಆದಂಗಿದೆ, ಸಖತ್ತಾಗಿ ಕಾಣ್ತಿದೆ. ಟ್ರೇಸಿ ನೋಡಿ ಫುಲ್ಲು ನೋಡ್ಬಿಟ್ಟು ಫಿದಾ ಆಗಿಬಿಟ್ಟಿದ್ದಾಳೆ, ಅದಕ್ಕೋಸ್ಕರನೇ ಬಂದಿದ್ದೋದು ಅವಳು ಫಸ್ಟ್ ಆಫ್ ಆಲು. ವಾವ್ ಸಖತ್ತಾಗಿ ಕಾಣ್ತಿದೆ ಗೈಸ್, ನಿಜವಾಗ್ಲೂ ಕ್ರೇಜಿಯಾಗಿ ಕಾಣ್ತಿದೆ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಗೈಸ್, ನಿಜವಾಗ್ಲೂ ಕ್ರೇಜಿ ಅಂದರೆ ಕ್ರೇಜಿ. ಅದಕ್ಕೆ ಎಲ್ಲರೂ ಮೌಂಟ್ ಚಿಲ್ಡ್ರನ್ನ ಟ್ರಕ್ಕಿಂಗ್ ಮಾಡೋದು
ನಮ್ಗೆ ಇವತ್ತು ಗೊತ್ತಾಗ್ತಿದೆ ಗಾಯ್ಸ್, ಯಾಕೆ ಎಲ್ಲರೂ ಮೌಂಚಿಲನ್ನ ಟ್ರಕ್ಕಿಂಗ್ ಮಾಡೋಕ್ಕೆ ಬರ್ತಾರಂದರೆ ಇದಕ್ಕೋಸ್ಕರ ಎಲ್ಲರೂ ಟ್ರಕ್ಕಿಂಗ್ ಮಾಡೋಕ್ಕೆ ಬರೋದು. ನಂಗೇನೋ ಗೊತ್ತಾಗ್ತಿಲ್ಲ, ಇದು ಈಗ ಆಗ್ತಿರೋದ, ಸ್ನೋ ಬಂದಾಗ ಆಗ್ತಿರೋದು, ಅಥವಾ ಯಾವಾಗಲೂ ಹಿಂಗೆ ರೆಡ್ ಕಲರೇ ಆಗಿರುತ್ತೆ ಅಂತ ಗೊತ್ತಾಗ್ತಿಲ್ಲ. ನನಗೇನೋ ಅನಿಸುತ್ತೆ, ಈಗ 5 ಗಂಟೆ ನೋಡಿ ಗಾಯ್ಸ್ ಟೈಮು, ನನಗೇನೋ ಅನಿಸುತ್ತೆ ಅದು ಬರೇ ಸ್ನೋ ಇದ್ದಾಗ ಮಾತ್ರ ಆ ಥರ ರೆಡ್ ಕಲರ್ ಆಗುತ್ತೆ ಅಂತ, ಅಂದರೆ ಪಿಂಕ್ ಕಲರು. ಸಾರಿ ಗಾಯ್ಸ್, ಜಾರ್ತವನೆ ಇವನಿಗೆ ಇಳ್ದಿದ್ದು ಕಿತಾಪತಿ ಮಾಡಿಲ್ಲ ಅಂದರೆ ಸಮಾಧಾನ ಇಲ್ಲ ನಮ್ಮ ಜಿಮ್ಮಿಗೆ. ಇರಲಿ ಬನ್ನಿ, ಅಂತೂ ಇಂತೂ ಕೆಳಗೆ ಬಂದನಲ್ಲ ಸಾಕು. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಅಂದರೆ ಇಲ್ಲಿ ಒಂದು ಬ್ರಿಡ್ಜ್ ಇದೆಯಂತೆ, ಬನ್ನಿ ಆ ಬ್ರಿಡ್ಜ್ ಹತ್ರ ಹೋಗೋಣ. ಓ ನಿಧಾನ ಕಣೋ, ಜಾರ್ತ್ಯ ಮೊದಲೇ ಸ್ನೋ ಇದು ಗೈಸ್. ಇಲ್ಲಿ ಡೇಂಜರ್ ಅಂತ ಹಾಕಿದ್ದಾರೆ, ನಮ್ಮ ಜಿಮ್ಮಿ ಅಂತಲೇ ಡೇಂಜರ್ ಇರಲಿ ಏನಾದ್ರು ಇರಲಿ ಹೋಗಲೇಬೇಕು, ನಾನು ನೋಡಲೇಬೇಕು ಅಂತಾನೆ. ಮತ್ತೆ ವೈಟ್ ಆಯ್ತು ನೋಡಿ ಗೈಸ್, ಎಲ್ಲ ಕಡೆನೂ ಫುಲ್ಲು ಬ್ಲೂ ಬ್ಲೂ, ಮೇಲುಗಡೆ ಸ್ಕೈ ಎಲ್ಲ ಹೆಂಗಿದೆ ಸಕ್ಕದಾಗ ಕಾಣ್ತಿದೆ ಗೈಸ್, ನಿಜವಾಗ್ಲೂ ಹೇಳಬೇಕಂದ್ರೆ. ಬನ್ನಿ ಹೋಗೋಣ ಮೇಲುಗಡೆ. ಈಗ ಟ್ರೇಸಿ ನೋಡ್ಕೊಂಡು ನಿಂತಿರ್ತಾಳೆ, ನಮ್ಮ ಜಿಮ್ಮಿ ಏನೋ ಅಡ್ವೆಂಚರ್ ಏನೋ ಮಾಡಬೇಕಂತ ಅಂದ್ಕೊಂಡಿದ್ದಾನೆ. ಫಸ್ಟ್ ಆಫ್ ಆಲ್ ಬಂದಿದ್ದೆ ಅಡ್ವೆಂಚರ್ ಮಾಡೋಕ್ಕವನು. ಬನ್ನಿ ಹೋಗೋಣ ಮಾಡೋಣ ಅಂತೆ ಅಡ್ವೆಂಚರ್ನ, ಏನು ಮಾಡ್ತಾನೆ ನೋಡೋಣ ಬನ್ನಿ. ನಮ್ಮ ಜಿಮ್ಮಿ ಇಲ್ಲಿಗೆ ಬಂದವನಂದರೆ ಎಲ್ದಿದ್ ಕಿತ್ತಪ್ಪತಿ ಮಾಡಿಲ್ಲ ಅಂದರೆ ಸಮಾಧಾನನೇ ಇಲ್ಲ. ಅದಕ್ಕೋಸ್ಕರ ನೋಡೋಣ ಏನು ಮಾಡಬೇಕಂತ ಅಂದ್ಕೊಂಡಿದ್ದಾನೆ. ಓ ಗಾಯ್ಸ್, ಇಲ್ಲೇನೋ ಪ್ಯಾರಾಶೂಟ್ ಇದ್ದಂಗಿದೆ, ತೋಳೋಣ ಬನ್ನಿ ಪ್ಯಾರಾಶೂಟ್ನ. ಓ ಗಾಯ್ಸ್, ಪ್ಯಾರಾಶೂಟ್ ತೊಗೊಂಡವನೆ. ಓ ಈ ಪಿಲ್ಲರ್ ಮೇಲೆ ನೆನಕೋ ಇಳಿದೋನು, ಏನೋ ಕಿತಾಪತಿ ಮಾಡೋಕ್ಕವನು ಇವನು ಗಾಯ್ಸ್, ಏನೋ ಓಡೋಗ್ತವನು ಏನಕ್ಕಂತ ಗೊತ್ತಾಗ್ತಿಲ್ಲ. ಪಿಲ್ಲರ್ ಎಂಡ್ ನೋಡಕ್ಕ ಗಾಯ್ಸ್, ಆರೇ ಬಿಟ್ಟ ಗಾಯ್ಸ್, ಒಂದೇ ಸತಿಗೆ ಪ್ಯಾರಾಶೂಟ್ ಆನ್ ಮಾಡ್ಕೊಂಡ. ಯಪ್ಪ ಹೆಂಗೆ ಆರ್ದ ಗಾಯ್ಸ್, ನಿಜವಾಗ್ಲೂ ಎಲ್ಲರೂ ಬಿದ್ದೇ ಬಿಡ್ತಾನೆ ಅಂದ್ಕೊಂಬಿಟ್ಟೆ ನಾನು ಪ್ಯಾರಾಶೂಟ್, ಅದಕ್ಕೇನ ತೊಗೊಂಡಿದ್ದು ನಮ್ಮ ಜಿಮ್ಮಿ. ಬನ್ನಿ ಗೈಸ್ ನೋಡೋಣ ಏನು ಕಾಣ್ತಿದೆ ನೋಡಿ, ಸಖತ್ತಾಗಿ ಸಿನ್ಮೆಟಿಕ್ ಶಾಟ್ ನೋಡಿ ಗೈಸ್, ಇನ್ನ ಕ್ರೇಜಿಯಾಗಿ ಕಾಣುತ್ತೆ, ಸಖತ್ತಾಗಿ ಕಾಣೋದೇ ಸಿನ್ಮೆಟಿಕ್ ಶಾಟು. ಫುಲ್ಲು ಸ್ನೋ, ಫುಲ್ಲು ಸ್ನೋ, ಇಡೀ ಲಾಸ್ ಏಂಜಲೀಸ್ ಸಿಟಿನೇ ಸ್ನೋ ನೋಡಿ, ಹೆಂಗಿದೆ ಸ್ನೋ, ಸ್ನೋ ಆಗಿದ ತಕ್ಷಣ ನಮ್ಮ ಜಿಮ್ಮಿಗೆ ಒಂಥರ ಖುಷಿ ಆಗುತ್ತೆ, ಏನಕ್ಕಂದರೆ ಆಟ ಆಡೋಕ್ಕೆ ಬರುತ್ತಲ್ಲ ಸ್ನೋ ಅಲ್ಲಿ, ಅದಕ್ಕೋಸ್ಕರ ಸ್ನೋ ಆದರೆ ನಮ್ಮ ಜಿಮ್ಮಿಗೆ ಒಂಥರ ಖುಷಿ. ಹೆಂಗೆ ಕಾಣ್ತಿದೆ ನೋಡಿ ಈ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ, ಸಕ್ಕತ್ತಾಗಿ ಕಾಣ್ತಿದೆ. ಬನ್ನಿ ಕೆಳಗಡೆ ಇಳಿಯೋಣ ಅಂತೆ, ಸಾಕು ಆರಿದ್ದು ಗಾಯ್ಸ್. ಸ್ವಲ್ಪ ಗ್ಲಿಚಸ್ ಕಾಣ್ತಿದೆ, ಅದನ್ನು ಏನೂ ಮಾಡೋಕ್ಕಾಗಲ್ಲ, ಸ್ನೋ ಬಂದರೆ ಅದೇ ಥರ ಆಗುತ್ತೆ. ಇರಲಿ ಬನ್ನಿ, ಅಂತೂ ಇಂತೂ ಕೆಳಗಡೆ ಇಳಿದ್ವಿ. ಅಯ್ಯೋ ಶಟ್, ಹೆಂಗೆ ಬಿದ್ದ ನೋಡಿ, ಸ್ವಲ್ಪ ಸೈಡಿಗಾರು ಬಂದಿದ್ರೆ ಕರೆಕ್ಟಾಗಿ ಬೀಳ್ತಿದ್ದೆ ನಮ್ಮ ಜಿಮ್ಮಿ. ಹೆಂಗೆ ಬೀಳ್ತಿದ್ದ ನೋಡಿ ನಮ್ಮ ಜಿಮ್ಮಿ, ಹೆಂಗೆ ಬಿದ್ದ, ಸರಿಯಾಗಿ ಬಿದ್ದ. ಆ ಮರಕ್ಕೆ ಸಿಗಾಕೊಂತಿದ್ದು ಪ್ಯಾರಾಶೂಟು. ಓ ಗಾಯ್ಸ್ ಸರ್ಡ್, ಜಸ್ಟ್ ಮಿಸ್ಸು, ಟ್ರೈನ್ ಕೂತ್ಕೊಂಡು ಹೋಗ್ತಿತ್ತು ನಮ್ಮ ಜಿಮ್ಮಿನ, ಏನಾದ್ರು ಕರೆಕ್ಟಾಗಿ ಬರಲಿಲ್ಲ ಅಂದರೆ, ಬೇಗ ಬರಲಿಲ್ಲ ಅಂದರೆ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ, ಟಾಟಾ, ಶುಭ ದಿನ ಗಾಯ್ಸ್.